ಮುಂದಿಗೋಗೋಣ. ಈ ದೇಶಗಳನ್ನ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗಿ ಈ ಲವ್ ಸ್ಟೋರಿಗಳ ಕತೆ ಜಾಸ್ತಿ ಆಗ್ಬಿಡ್ತಾ ಇದೆ. ಭಾರತದಿಂದ ಅಂಜು ಪಾಕಿಸ್ತಾನಕ್ಕೆ ಹೋಗಿದ್ರು, ಪಾಕಿಸ್ತಾನದ ಮಹಿಳೆ ಭಾರತಕ್ಕೆ ಬಂದಿದ್ರು, ಪಾಕಿಸ್ತಾನದ ಮಹಿಳೆ ಮತ್ತೆ ಯಾರು ಚೀನಾಗೆ ಹೋಗಿದ್ರು, ಯಾರೋ ಇನ್ನಾರು ಶ್ರೀಲಂಕಾಗೆ ಹೋಗಿದ್ರು. ಈ ಥರ ಸಿಕ್ಕಾಪಟ್ಟೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗ ಮತ್ತೊಂದು ಕೇಸ್ ಬಂದಿದೆ, ಏನಪ್ಪ ಅಂದರೆ ಶ್ರೀಲಂಕಾದ ಮಹಿಳೆಯೊಬ್ಬರು ಫೇಸ್ಬುಕ್ನಲ್ಲಿ ಭೇಟಿಯಾದ ಭಾರತೀಯ ಯುವಕನನ್ನ ಮದುವೆ ಆಗೋದಕ್ಕೆ ಪ್ರವಾಸಿ ವೀಸಾದ ಮೂಲಕ ಭಾರತಕ್ಕೆ ಬಂದಿದ್ದಾರಂತೆ. ವಿಘ್ನೇಶ್ವರಿ ಶಿವಕುಮಾರ್ ಎಂಬ 25 ವರ್ಷದ ಶ್ರೀಲಂಕಾ ಯುವತಿ ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಆಂಧ್ರ ಪ್ರದೇಶದ ವೆಂಕಟಗಿರಿ ಕೋಟ ಪಟ್ಟಣದ 28 ವರ್ಷದ ಗೆಳೆಯ ಲಕ್ಷ್ಮಣ್ರನ್ನ ಮದುವೆ ಕೂಡ ಆಗಿದ್ದಾರಂತೆ. ಜುಲೈ 8ರಂದು ಆಂಧ್ರ ಪ್ರದೇಶಕ್ಕೆ ಬಂದಿಳಿದ ಈಕೆ ಜುಲೈ 20ರಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ. ವಿಘ್ನೇಶ್ವರಿ ಮತ್ತು ಲಕ್ಷ್ಮಣ್ ಇಬ್ಬರಿಗೂ 2017ರಿಂದ ಫೇಸ್ಬುಕ್ನಲ್ಲಿ ಪರಿಚಯ ಆಗಿತ್ತು. ಪರಿಚಯ ಪ್ರೇಮಕ್ಕೆ ತಿರುಗಿತ್ತು, ಹೀಗಾಗಿ ಭಾರತಕ್ಕೆ ಬಂದಿದ್ದ ಯುವತಿ ತಮ್ಮ ಪ್ರೇಮಿಯನ್ನು ಮದುವೆ ಆಗಿದ್ದಾರೆ. ಲಕ್ಷ್ಮಣ್ ಅವರ ಮನೆಯವರ ಆಶೀರ್ವಾದ ಜೊತೆ ದಂಪತಿ ವಿವಾಹ ಆಗಿದ್ದಾರೆ. ಆದರೆ ಅವರು ಪ್ರವಾಸಿ ವೀಸಾದ ಮೇಲೆ ಭಾರತಕ್ಕೆ ಬಂದಿದ್ದು ವೀಸಾ ಆಗಸ್ಟ್ 15ನೇ ತಾರೀಕು ಮುಕ್ತಾಯ ಆಗುತ್ತೆ. ವಲಸೆ ನಿಯಮಗಳಿಗೆ ಅನುಸಾರವಾಗಿ ಚಿತ್ತೂರು ಜಿಲ್ಲಾ ಪೊಲೀಸರು ವಿಘ್ನೇಶ್ವರರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಶ್ರೀಲಂಕಾದ ಯುವತಿ ಶಾಶ್ವತವಾಗಿ ಭಾರತದಲ್ಲಿ ಉಳಿಯುವ ಭಾರತೀಯ ಪೌರತ್ವದ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ವೀಸಾವನ್ನು ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಭವಿಷ್ಯದಲ್ಲಿ ಸಂಭವನೀಯ ಕಾನೂನಿನ ಸಂಕೀರ್ಣತೆಯನ್ನು ತಪ್ಪಿಸೋದಕ್ಕೆ ಔಪಚಾರಿಕವಾಗಿ ವಿವಾಹವನ್ನು ನೋಂದಾಯಿಸಿಕೊಳ್ಳುವಂತೆ ಪೊಲೀಸರು ದಂಪತಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೈರಿಶಾಂತ್ ರೆಡ್ಡಿ ಅವರು ಭಾರತೀಯ ಪೌರತ್ವವನ್ನು ಪಡೆಯುವ ವಿಧಾನ ಮತ್ತು ಮಾನದಂಡಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಭಾರತೀಯ ಪೌರತ್ವ ಪಡೆಯುವ ವಿಧಾನ ಮತ್ತು ಮಾನದಂಡಗಳ ಬಗ್ಗೆ ವಿಘ್ನೇಶ್ವರರಿಗೆ ತಿಳಿಸಲಾಗಿದೆ ಅಂತ ಎಸ್ ಪಿ ರೆಡ್ಡಿ ಅವರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ದೇಶ ಗಡಿಯನ್ನು ಮೀರಿ ಲವ್ ಸ್ಟೋರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬಹುತೇಕ ಎಲ್ಲ ಲವ್ ಸ್ಟೋರಿಗಳಿಗೆ ಕಾರಣ ಈ ಒಂದು ಸೋಷಿಯಲ್ ಮೀಡಿಯಾ, ಅದು ಫೇಸ್ಬುಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಶೇರ್ ಚಾಟು ಈ ಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆ. ಲವ್ ಆಗಿ ತುಂಬ ಜನ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಗಂಡಂದರು ಹೆಂಡತಿಯನ್ನು ಬಿಟ್ಟು ಗಂಡನ ಬಿಟ್ಟು ಮಕ್ಕಳನ್ನು ಬಿಟ್ಟು ಈ ಥರ ಆಗ್ತಿದೆ. ಎಲ್ಲೋಗುತ್ತೋ ಸಮಾಜ, ಏನಾಗುತ್ತೋ ಏನೋ, ಏನು ಹೇಳ್ತೀವಿ ಇದ್ರ ಬಗ್ಗೆ, ಇದೆಲ್ಲ ಸರಿನಾ ತಪ್ಪಾ, ಏನು ಹೇಳ್ತೀರಾ ನೀವು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೋಡೋಣ ಏನಾಗುತ್ತೋ. ಈ ಕೇಸುಗಳು ಮತ್ತಷ್ಟು ಜಾಸ್ತಿ ಆಗ್ತಾನೆ ಇದ್ದಾವೆ ದಿನೇ ದಿನ.